ಶಾಸನ ಹೇಳ್ತಾರೆ ಈ ಒಳ ಮೀಸಲಾತಿ ಬಹಳ ಕಡೆ ಏಟಾಯಿತು ಅಂತ ನಾವು ಮಾಡಬೇಡ ಅಂತ ಹೇಳ್ತೀವಿ ಒಳ ಮೀಸಲಾತಿ ಇದನ್ನು ಚುನಾವಣೆ ಘೋಷಣೆ ಆಗುವ ದ್ವಾರ ಮುಂಚೆ ಅವಶ್ಯಕತೆ ಇರಲಿಲ್ಲ ಒಳ ಮೀಸಲಾತಿ ತಂದರು ಇದು ಜೊತೆಗೆ ಅನ್ನಭಾಗ್ಯ ನಾವು ಹೇಳ್ದಿ ಹೆಂಗಿದ್ರು 10 ಕೆಜಿ ಅಕ್ಕಿ ಕೊಡ್ತೀವಿ ಪ್ರಧಾನಮಂತ್ರಿ ಕೊಡ್ತಿದ್ರು ಕೊನೆ ಅವಧಿಯಲ್ಲಿ ಕಟ್ ಮಾಡಿಬಿಡಿ ಅಂತ ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ವಿ ಕೇಳಲಿಲ್ಲ ಇದರಲ್ಲಿ ಲೋಪದೋಷ ಆಯಿತು ಮತ್ತು ಎನ್ ಪಿ ಎಸ್ ನೌಕರರು ನನ್ನ ಕಚೇರಿಗೆ ಬಂದು ಬೆಂಗಳೂರು ವಿಕಾಸದಲ್ಲಿ ಮನವಿ ಕೊಟ್ಟರು ಮುಖ್ಯಮಂತ್ರಿಗಳಿಗೆ ಹೇಳಿದ್ವಿ ಅವರು ಹೋರಾಟ ಮಾಡ್ತಿದ್ರು ನಾನು ಅಧಿವೇಶನದಲ್ಲಿ ಪ್ರಶ್ನೆ ಕೇಳಿದೆ ಮಾತಾಡ್ತೀನಿ ಅಂದರೆ ಮಾತಾಡೋಕೆ ಬಿಡಲಿಲ್ಲ ಎನ್ ಪಿ ಎಸ್ ನೌಕರರೆಲ್ಲ ಬಿ ಜೆ ಪಿ ವಿರುದ್ಧ ತಿರುಗಿದ್ರು ಒಳ ಮೀಸಲಾತಿ ಬಡವರ ತಿನ್ನುವ ಅನ್ನಕ್ಕೂ ಹೊಟ್ಟೆ ಮೇಲೆ ಹೊಡೆದ್ರು ಅಂತೇಳಿ ಅದು ಒಂದು ಕಡೆ ಎಲ್ಲೋ ಬಡ ಜನರ ವಿರುದ್ಧ ಆದರು ಶಾಪ ಹಾಕಿದರು ಇಡೀ ರಾಜ್ಯದಲ್ಲಿ ಜನ ಮಾತಾಡ್ತಾರೆ ಎಲ್ಲ ಕಡೆ ಪ್ರವಾಸ ಮಾಡ್ತೀವಿ ಇದು ರೇಣುಕಾಚಾರ್ಯ ಅಭಿಪ್ರಾಯ ಅಲ್ಲ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನ ಇರಿಸಿದ್ದು ಭಾಳ ದೊಡ್ಡ ತಪ್ಪು ಮಾಡಿದರು ಕೇವಲ ಯಡಿಯೂರಪ್ಪ ವೀರಶೈವ ಸಮಾಜ ಕಷ್ಟ ಲಿಂಗ ಸಮಸ್ಯೆಯಲ್ಲಿ ಹೇಳೋವರ್ಗದ ನಾಯಕರು ಸಾಮಾಜಿಕ ನಾಯಕ ಕುಟುಂಬದವರಿಗೆ ಅನ್ಯ ಜನ ಮಾತಾಡ್ತಾರೆ ಇದು ನನ್ನಲ್ಲ ನಮ್ಮ ಕಾರ್ಯಕರ್ತರ ಮುಖಂಡ ಭಾವನೆ ಅಲ್ಲ ಮತ್ತು ಚುನಾವಣಾ ಪೂರ್ವದಲ್ಲಿ 70 ಜನರಿಗೆ ಟಿಕೆಟ್ ತಪ್ಪಿಸಿದ್ರು ಜಗದೀಶ್ ಶೆಟ್ಟರ್ ಈಶ್ವರಪ್ಪನ ವಯಸ್ಸಾಗಿತ್ತ ಜಗದೀಶ್ ಶೆಟ್ಟರ್ ಸೋತಿರ್ಬೋದು ಅದರ ಪ್ರತಿಫಲ ಭಾರತೀಯ ಜನತಾ ಪಾರ್ಟಿ ಹಿನ್ನಡೆಯಿತು ಉತ್ತರ ಕರ್ನಾಟಕದಲ್ಲಿ ಭಾಳಷ್ಟು ಜನ ನಮ್ಮ ಸ್ನೇಹಿತರು ಮಾಜಿ ಸಚಿವ ಶಾಸಕರು ಹಿನ್ನಡೆಯುತ್ತಿದ್ರು ಅವತ್ತಿನ ಕಾಲದಲ್ಲಿ ಕುರುಬರ ಸಮಾಜದಲ್ಲಿ ಹಾಲುಮತ ಸಮಾಜ ಈಶ್ವರಪ್ಪ ಒಬ್ಬರೇ ಬಾಬಾ ಬಿಡ್ಕೊಂಡು ಇಡೀ ರಾಜ್ಯ ಉತ್ತರಕ್ಕೆ ಪ್ರವಾಸ ಮಾಡಿದರು ಅವ್ರದ್ದು ಬಿ ಜೆ ಪಿ ಕೂಡ ಈಶ್ವರಪ್ಪಗೆ ಅನ್ಯಾಯ ಮಾಡಿದರು ಅವರೇನೇ ತ್ಯಾಗ ಮಾಡಿ ಪತ್ರ ಬರೆದರು ಅವ್ರನ್ನ ಕಡೆಗಣಿಸೋ ಅವಶ್ಯಕತೆ ಇಲ್ಲ ಎಲ್ಲವೂ ಕಾರಣಗಳಿಂದ ಬಿ ಜೆ ಪಿಗೆ ಹಿನ್ನಡೆ ಆಯಿತು ಈಗಲಾದರೂ ನಮ್ಮ ನಾಯಕರು ಅರ್ಥ ಮಾಡಿಕೊಳ್ಬೇಕು ರಾಜ್ಯದ ಅಧ್ಯಕ್ಷ ಆಯ್ಕೆ ಮಾಡೋಕ್ಕಾಗಿಲ್ಲ ಇದನ್ನು ಮಾಧ್ಯಮದಲ್ಲಿ ಮಾತಾಡಬಾರ್ದು ಒಂದು ಸರ್ ರಾಜ್ಯದ ಅಧ್ಯಕ್ಷ ರಾಜೀನಾಮೆ ಅಂತ ಇಲ್ಲ ಅಂತ ಹೇಳ್ತಾರೆ ಆದಿಲಿ ಬೀದಿಲಿ ಮಾತಾಡೋ ತಪ್ಪು ನಾಲ್ಕು ಗೋಡೆಗಳ ಮಧ್ಯೆ ಚರ್ಚೆ ಮಾಡ್ಕೋಬೇಕು ಇವೆಲ್ಲವೂ ಕಾರಣಕ್ಕೆ ಹಿನ್ನಡೆ ಆಯಿತು ಆಮೇಲೆ ಈ ಭರವಸೆಗಳು ಅವ್ರ ಪ್ರಭಾವತಿಗಳಿಂದ ಗೃಹಲಕ್ಷ್ಮಿ ಅದು ಇದು ಹೇಳ್ತಾನೆ ಬರ್ತಿದ್ರು ಆದರೆ ನಮ್ಮವರು ಒಬ್ಬ ಸುಧಾಕರ್ ಭಾಳ ಭಾರತೀಯ ಜನತಾ ಪಾರ್ಟಿಲಿ ಭಾಳ ಜನ ಅಷ್ಟೇ ಹಿರಿಯರಿದ್ದರು ಅವ್ರ ನೇತೃತ್ವದಲ್ಲಿ ಪ್ರಣಾಳಿಕೆ ಸಮಿತಿ ಮಾಡ್ಬೋದು ಮಾಡಲಿಲ್ಲ ಅರ್ಧ ಲೀಟ್ರ್ ಹಾಲು ಯಾರು ಕೇಳ್ತಾರೆ ನಿಮ್ದು ಕೊನೆಯ ವಾರದಲ್ಲಿ ಜನರಿಗೆ ನಮ್ಮ ಕಾರ್ಯಕರ್ತರ ಮುಖಂಡರಿಗೆ ನೋಡಿ ಇಲ್ಲಿ ಕಾರ್ಯಕರ್ತರ ಮುಖಂಡರು ಸೋತಿಲ್ಲ ಕೆಲಸ ಮಾಡಿ ಅವರ ಶಕ್ತಿ ಅನುಸಾರ ಇದು ಸರ್ಕಾರದ ಪಕ್ಷದ ತಪ್ಪು ವೈ ನಿರ್ಧಾರಗಳಿಂದ ಅಥವಾ ನಮ್ಮಂಥವ್ರ ನಿರ್ಧಾರಗಳಿಂದ ಸೋಲಾಗಿದೆ ಅದು ಸೋತ್ರ ನಾವೇನು ಕಂಗೆಟ್ಟಿಲ್ಲ ಧೃತಿಗೆಟ್ಟಿಲ್ಲ ಓಡಾಟ ಮಾಡ್ತಾನೆ ಇದ್ದೀವಿ ಆದರೆ ರೇಣುಕಾಚಾರ್ಯ ಒಬ್ಬನಿಗೆಲ್ಲ ಅಥವಾ ಭಾರತೀಯ ಜನತಾ ಪಾರ್ಟಿ ಸರ್ಕಾರಲ್ಲ ಎಷ್ಟು ಜನ ಕಾರ್ಯಕರ್ತರ ಮುಖಂಡರು ಪರಿಶ್ರಮ ಇತ್ತಲ್ಲ ಅವ್ರು ಇವತ್ತು ಎಲ್ಲ ಕಡೆ ರಾಜ್ಯದಲ್ಲಿ ನೋವಾಗಿದೆ ಏನು ಪಕ್ಷ ಈ ರೀತಿ ಆಯ್ತು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ತಪ್ಪು ನಿರ್ಧಾರಗಳು ಸರ್ಕಾರ ಪಕ್ಷದ ತಪ್ಪು ನಿರ್ಧಾರಗಳಿದೆ ನಾನೇ ನೇರವಾಗಿ ಮಾತಾಡ್ತೀನಿ ಅವತ್ತು ಹೇಳ್ತೀನಿ ಇವತ್ತು ಹೇಳ್ತೀನಿ ಮೊನ್ನೆ ದಾವಣಗೆರೆ ಸಭೆಯಲ್ಲಿ ಹೇಳಿದ್ದೀನಿ ಇನ್ನೂ ರಾಜ್ಯದ ಅಧ್ಯಕ್ಷ ಸ್ಥಾನ ಮಾಡೋಕ್ಕಾಗಿಲ್ಲ ಇವೆಲ್ಲವೂ ಕಾರಣಕ್ಕೆ ಭಾಳಷ್ಟು ವೈಫಲ್ಯಗಳನ್ನು ಸೋತಿದ್ದೀವಿ ಸೋತರು ನಾವೇನು ಬರ್ಮ ಕುದುರ್ತೀವಿ ಸೋ